श्री विष्णु रूपाय नम शिवाय चामुंडेश्वरम्म निमरालजी निम्म विष्णु माया उपासकरु चामुंडेश्वरम्म उपासकरु ब्लैक मैजिक प्रकृति शास्त्र इवत्तु केलव व्यक्तिगळु ನನ್ನ ಜಾತಕ ಸರಿಯಿಲ್ಲ, ನನ್ನ ಟೈಮ್ ಸರಿಯಿಲ್ಲ, ನನಗೆ ತುಂಬ ಕಷ್ಟ, ನಾನು ಯಾವುದೇ ದೇವಸ್ಥಾನಕ್ಕೆ ಹೋದ್ರೂ ನನಗೆ ತುಂಬ ಕಷ್ಟ, ನಾನು ಯಾವುದೇ ಪೂಜೆ ಮಾಡಿದ್ರೂ ತುಂಬ ಕಷ್ಟ ಅಂದ್ಬಿಟ್ಟು ಹೇಳ್ತಾರೆ. ಆದರೆ ಕೆಲವು ವ್ಯಕ್ತಿಗಳಿಗೆ ಕೆಲವು ಪೂಜೆಗಳು ಮಾಡೋದ್ರಿಂದ ಕಷ್ಟ ಬರುತ್ತೆ ಅಂದ್ಬಿಟ್ಟು ಹೋದ ವಿಡಿಯೋದಲ್ಲಿ ಹೇಳಿದ್ದೀನಿ, ಹಳೆ ವಿಡಿಯೋದಲ್ಲಿ ಆ ಕೆಲವು ಮಂತ್ರಗಳಿಂದ ನಮಗೂ ಕೆಟ್ಟದಾಗತ್ತೆ ಅಂದ್ಬಿಟ್ಟು ಹೇಳಿದ್ದೀನಿ. ಇವತ್ತು ನಿಮಗೆ ಯಾವುದೇ ಒಂದು ಪ್ರಾಬ್ಲಮ್ ಇದ್ದರೂ ಸಹ ಅದನ್ನು ಸರಿಪಡಿಸ್ಕೊಳ್ಳೋದು ಹೆಂಗೆ ಅಭೃತವಾಗಿರ್ತದೆ ವಿಡಿಯೋ ಇದನ್ನು ಮಾಡಿ. ಯಾಕಂದರೆ ಹಲವಾರು ಜನಗಳಿಗೆ ಹಲವಾರು ಕಷ್ಟಗಳಿಗೆ ಒಂದೊಂದು ಒಬ್ಬೊಬ್ಬರಿಗೆ ಒಂದೊಂದು ಪರಿಹಾರ ಇರುತ್ತೆ. ಇದು ಸರ್ವ ಜನಗಳಿಗೂ ಈ ಪರಿಹಾರ ಅನ್ನೋದು ತುಂಬ ಅಭೃತವಾಗಿ ಕೆಲಸ ಮಾಡುತ್ತೆ. ಇವತ್ತು ನಾವು ಯಾವುದೇ ಒಂದು ದೋಷ ಇದ್ರೂ ಸರಿ ನಾವು ಮಾಡಬೇಕಾಗಿರೋಂಥ ಒಂದೇ ಒಂದು ಕೆಲಸ ಈ ಪ್ರಯೋಗ ನಾವು ಮಾಡಿ ನೋಡ್ಬೋದಷ್ಟೆ. ಇದು ನೀವು ಬೆಳಗ್ಗೆ ಎದ್ದ ತಕ್ಷಣವೇ ಈ ಒಂದು ಸಾಧನೆಗೆ ಬಂದುಬಿಟ್ಟು ನೀವು ಎಲ್ಲಿ ದೇವಸ್ಥಾನಕ್ಕೇ ಹೋಗೋಂಗಿಲ್ಲ. ಒಂದು ಬೇವಿನ ಮರ ನಿಮ್ಮ ಅಕ್ಕಪಕ್ಕದಲ್ಲಿ ಎಲ್ಲೇ ಇದ್ದಿರೋ ಒಂದು ಬೇವಿನ ಮರ, ಆ ಬೇವಿನ ಮರಕ್ಕೆ ನೀವು ಡೈಲಿ ಒಂದು ಚೊಂಬಲ್ಲಿ ನೀರು ತಗೊಂಡು ಹೋಗಬೇಕು. ಒಂದು ಚೊಂಬಲ್ಲಿ ನೀರು ತಗೊಳಕ್ಕೆ ಹೋಗಿಲ್ಲ ಆಗಿಲ್ಲ ಅನ್ನೋಂಗಿದ್ರೆ ಒಂದು ಬಾಟ್ಲಲ್ಲಾದ್ರೂ ತಗೊಂಡೋಗಿ, ಸ್ವಲ್ಪ ಅರಿಶಿನ ಪುಡಿ, ಸ್ವಲ್ಪ ಕುಂಕುಮ, ಒಂದು ಅಗರಬತ್ತಿ, ಸಾಕಿಷ್ಟೇ ಸಾಕು. ನೀರು, ಅರಿಶಿನ, ಕುಂಕುಮ, ಅಗರಬತ್ತಿ ಈ ಮೂರು ವಸ್ತುಗಳನ್ನ ತಗೊಂಡೋಗ್ಬಿಟ್ಟು ಒಂದು ಬಾಟಲ್ ನೀರು ಹಾಕಿ ಬೇವಿನ ಮರಕ್ಕೆ ಅರಿಶಿನ ಕುಂಕುಮ ಇಡಿ, ಒಂದು ಕಡ್ಡಿ ಹಚ್ಚಿ ಸಾಕು. ಅಲ್ಲಿ ಆ ಮರ ಹತ್ರ ಕುಂತ್ಕೊಳ್ಳ್ರಿ. ಐದು ನಿಮಿಷ, ಎಷ್ಟು ನಿಮಿಷ, ಐದು ನಿಮಿಷ ಕುಂತ್ಕೊಳ್ಬೇಕು. ಐದು ನಿಮಿಷ ಜಪ ಮಾಡಿ. ಅಲ್ಲಿ ನಿಮಗಿಷ್ಟವಾಗಿರೋಂಥ ದೇವರು ಚಾಮುಂಡೇಶ್ವರಮ್ಮ ಇರ್ಬೋದು, ಪಾರ್ವತಿ ದೇವಿ ಇರ್ಬೋದು, ರೇಣುಕಾ ಯಲ್ಲಮ್ಮ ದೇವಿ ಇರ್ಬೋದು, ಗಂಗಮ್ಮ ಇರ್ಬೋದು, ಮಾರಿಯಮ್ಮ ಇರ್ಬೋದು, ಓಂ ಶಕ್ತಿ ಇರ್ಬೋದು, ಯಾವ ದೇವರಾದ್ರೂ ಸರಿ, ಎನ್ನ ದೇವರು, ಆ ದೇವರ ಹೆಸರು ಒಂದು ಅಟ್ಲೀಸ್ಟ್ ಒಂದು ಮೂರು ನಿಮಿಷದಿಂದ ಐದು ನಿಮಿಷ ಇಲ್ಲ 108 ಟೈಮ್ ಮಂತ್ರ ಬೇಕಾಗಿಲ್ಲ. ನಿಮಗಿಷ್ಟವಾಗಿರೋಂಥ ಮಂತ್ರ 108 ಟೈಮ್ ಹೇಳಿ. ಮಂತ್ರನೇ ಬಂದಿಲ್ಲ ಅಂದರೆ ನಿಮಗಿಷ್ಟವಾಗಿರೋಂಥ ದೇವ್ರ ಹೆಸರು ಹೇಳ್ಕೊಂಡ್ಬಿಟ್ಟು, ಉದಾಹರಣೆಗೆ ನಿಮ್ಗೆ ಮಂತ್ರನೇ ಬರಲ್ಲ ಅನ್ನೋಂಗಿದ್ರೆ ಜೈ ಚಾಮುಂಡೇಶ್ವರಮ್ಮ, ಜೈ ಚಾಮುಂಡೇಶ್ವರಮ್ಮ, ಜೈ ಚಾಮುಂಡೇಶ್ವರಮ್ಮ, ಜೈ ಗಂಗಮ್ಮ, ಜೈ ಗಂಗಮ್ಮ, ಜೈ ಮಾರಿಯಮ್ಮ, ಜೈ ಮಾರಿಯಮ್ಮ, ಜೈ ಮಾರಿಯಮ್ಮ, ಜೈ ಪಾರ್ವತಿ ದೇವಿ, ಜೈ ಪಾರ್ವತಿ. ಯಾಕಂದರೆ ಮಂತ್ರ ಯಾವುದೇ ಗೊತ್ತಿಲ್ಲ ಅಂದ್ರೂ ಈ ಮಂತ್ರ ಹೇಳಿದರೆ ಸಾಕು ನೀವು. ಜೈ ರೇಣುಕಾ ಯಲ್ಲಮ್ಮ, ಜೈ ರೇಣುಕಾ ಯಲ್ಲಮ್ಮ, ಈ ಮಂತ್ರ ಸಾಕು. ಯಾಕಂದರೆ ಕೆಲವು ಜನ ಮಂತ್ರಗಳು ಹೇಳಿ ತುಂಬ ಕಷ್ಟಕ್ಕೆ ಸಿಕ್ಕಾಕೊಂಡು ಇಡ್ತಾರೆ, ಅದು ನಿಮಗೆ ಗೊತ್ತಾಗಲ್ಲ. ಅದಕ್ಕೆ ನಾನೇನು ಹೇಳ್ತೀನಿ ಅಂದರೆ ಕಷ್ಟ ಸಾಕು, ಇಷ್ಟು ದಿವಸ ನಿಂದ ಕಷ್ಟಪಟ್ಟಿರೋ ಸಾಕು, ಇನ್ಮೇಲೇನೂ ಸುಖ ಬೇಕು. ಬೇವಿನ ಮರ ಹತ್ರ ಹೋಗ್ಬಿಟ್ಟು 108 ಟೈಮ್ ಜಪ ಮಾಡಿ, ಅಟ್ಲೀಸ್ಟ್ ನಿಮ್ಮ ಕೈಲಿ ಎಷ್ಟಾಗುತ್ತೋ ಅಷ್ಟು ಜಪ ಮಾಡಿ ಮಾಡಿ ಒಂದು ಆ ಬೇವನ ನಲ್ಗೆ ಮರದಲ್ಲಿರುವಂಥ ಗಾಳಿನ ನಾವು ಹೊಲಕ್ಕೆ ಎಲ್ಕೊಬೇಕು, ಉಸಿರಾಟ ಆಡಬೇಕು, ಬಿಡಬೇಕು, ಆಡಬೇಕು, ಬಿಡಬೇಕು. ಈ ಥರ ಮಾಡಿ ನಿಮ್ಮ ಮನೆಗೆ ಬನ್ನಿ, ತುಂಬ ಅಭೃತವಾಗಿ ಫಲ ಕೊಡ್ತದೆ. ಇದನ್ನು ಮಾಡಬೇಕಂದ್ರೆ 11 ವಾರ ಮಾಡಬೇಕು, 11 ದಿವಸ ಮಾಡಬೇಕು, 21 ದಿವಸ ಮಾಡಬೇಕನ್ನೋದು ಮಾತೆಲ್ಲ ಬಿಟ್ಟುಬಿಟ್ಟು ನಿಮ್ಮ ಕೈಯಲ್ಲಿ ಎಷ್ಟು ದಿವಸ ಆಗುತ್ತೋ ಅಷ್ಟು ದಿವಸ ಮಾಡಿ, ನಂಬಿಕೆ ಇಟ್ಬಿಟ್ಟು ಮಾಡಿ. ಏನೋ ಮಂಜಣ್ಣವ್ರು ಹೇಳಿದ್ರು ಬೇವಿನ ಮರಕ್ಕೆ ಪೂಜೆ ಮಾಡಿದ್ರೆ ನನಗೆ ಚೆನ್ನಾಗಾಗತ್ತೆ ಅಂದ್ಬಿಟ್ಟು ನೀವು ಮಾಡಿದ್ರೆ ಖಂಡಿತ ನಿಮ್ಗೆ ಒಳ್ಳೇದಾಗಲ್ಲ. ವಿಶ್ವಾಸ ಇಟ್ಬಿಟ್ಟು ಮಾಡಿ, ನನಗೆ ಒಳ್ಳೇದಾದ್ರೇನು ಕೆಟ್ಟದಾದ್ರೂ ನನಗೆ ಒಳ್ಳೇದಾಗತ್ತೆ, ನಾನು ಮಾಡ್ತೀನಿ 100% ಅಂದ್ಬಿಟ್ಟು ಧೈರ್ಯದ ನಿಂದಿ ಮಾಡಿ. ಆ ದೇವರು ನಿಮ್ಮ ಎಲ್ಲ ಕಡೆ ಬಾಕ್ಲು ಮುಚ್ಚಿ ಹೋಗಿದ್ರೆ, ಅಂದರೆ ನೀವು ಯಾವುದೇ ಒಂದು ಕೆಲಸ ಕೈ ಹಾಕಿದ್ರೇನು, ಏನೇ ಒಂದು ಕೆಲಸ ಮಾಡಿದ್ರೆ ಎಲ್ಲ ಫೈಲೂರ್ ಆಗಿದ್ದರೂ ಸಹ ಈ ಒಂದು ಪ್ರಯೋಗ ಮಾಡಿದ್ರೆ ನಿಮಗೆ
ಒಂದು ತಿಂಗಳು ಒಂದೂವರೆ ತಿಂಗಳು ಮಾಡ್ತಾ 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 ಯಾವುದೋ ಒಂದು ಬಾಕಲ್ ಆದಷ್ಟು ಕದೆ ಓಪನ್ ಆಗುತ್ತೆ, ಅಂದರೆ ಯಾವುದೋ ಒಂದು ದಾರಿ ಸಿಕ್ಕತ್ತೆ. ಇದಕ್ಕೆ ನೀವು ನನ್ನ ಕೇಳಬೇಡಿ 11 ದಿವಸ ಮಾಡಬೇಕು 12 ದಿವಸ ಮಾಡಬೇಕು ಅಂದ್ಬಿಟ್ಟು, ಇದು ನಂಬಿಕೆಗೆ ಬಿಟ್ಟು ನಿಮ್ಗೆ ಮಾಡಿದ್ರೆ ನಿಮ್ಗೆ ಫಲ ಬಂದ್ಬಿಟ್ಟು ಶೀಘ್ರದಲ್ಲೇ ಫಲ ಕೊಡ್ತದೆ 100%. ಇವತ್ತು ನಾನು ಹತ್ರ ದೀಕ್ಷೆ ತಗೊಂಡಿರೋರು ಅಷ್ಟೇ, 48 ದಿವಸಕ್ಕೆ ನಮ್ಗೆ ದೇವ್ರು ಕಾಣಿಸ್ತಾನ, 21 ದಿವಸಕ್ಕೆ ಯಾಕೆ ಕಾಣಿಸಿಲ್ಲ ಹಂಗೆ ಹಂಗೆ ಹೇಳ್ತಾರೆ. ಅದು ನಂಬಿಕೆ ಇಕ್ಕಿಬಿಟ್ಟು ಮಾಡಿದ್ರೆ 100% ಸಕ್ಸಸ್ ಆಗ್ತದೆ, ನಂಬಿಕೆ ಇಕ್ಕಿ ಮಾಡಿಲ್ಲ ಅಂದರೆ ಅದು ಆಗಲ್ಲ ಶಾಶ್ವತ ಯಾವತ್ತು. ಈ ಬೇವಿನ ಮರ ರಹಸ್ಯ ತಾಳಪತ್ರದಲ್ಲಿ ಇರೋದು. ಇವತ್ತು ನಾನು ನಿಮ್ಗೆ ಹೇಳ್ತಿದ್ದೀನಿ, ಇದನ್ನು ಮಾಡಿ ಸಕ್ಸಸ್ ಆಗಿ, ಯಾಕಂದರೆ ಒಂದು ಟೈಮಲ್ಲಿ ನದಿ ನಿಂದಿ ಕಲ್ಲೆತ್ಕೊಂಡು ಬಂದು ನೀವು ಪೂಜೆ ಮಾಡಿದ್ರೆ ನೀವು ಮಂತ್ರವಾದಿ ಆಗ್ಬೋದು ಅಂದ್ಬಿಟ್ಟು ಹೇಳಿದ್ವಿ. ಸುಮಾರು ಜನ ತಗೊಂಡು ಬಂದಿದ್ದಾರೆ, ಸಕ್ಸಸ್ ಆಗಿದ್ದಾರೆ. ಪುಷ್ಪ ನಕ್ಷತ್ರ ಅಮಾವಾಸ್ಯೆ ಭಾನುವಾರ ಇರೋ ದಿವಸ. ಅದೇ ಥರ ಗೋವಿಗೆ ನೀವು ನವಧಾನ್ಯಗಳು ಇಟ್ಟರೆ ನಿಮ್ಮ ಕಷ್ಟ ಪರಿಹಾರ ಆಗುತ್ತೆ ಶಿವರಾತ್ರಿ ದಿವಸ ಅಂದ್ವಿ. ಅದನ್ನು ಮಾಡಿದ್ದಾರೆ, ಎಷ್ಟೋ ಜನ ಸಕ್ಸಸ್ ಆಗಿದ್ದಾರೆ. ರುದ್ರಾಕ್ಷಿ ಧಾರಣೆ ಮಾಡಿದರೆ ನಿಮ್ಮ ಮೈಂಡ್ ಕಾನ್ಸೆಪ್ಟ್ ಅಂದರೆ ನಿಮಗೆ ಧೈರ್ಯ ಬರ್ತದೆ, ನಿಮ್ಮ ಮೈಂಡು ಈ ಕೆಟ್ಟ ದಾರಿನಲ್ಲಿ ಹೋಗಲ್ಲ, ಒಳ್ಳೆ ದಾರಿಗೆ ಆ ರುದ್ರಾಕ್ಷಿ ನಿಮ್ಮನ್ನು ನಡೆಸ್ತದೆ ಹೇಳಿದ್ವಿ. ಅದೇ ಥರ ಮಾಡಿದ್ದಾರೆ. ಇದನ್ನು ಮಾಡಿ ಪ್ರಯೋಗ ಮಾಡಿ ನೋಡಿ, ನೀವೇ ರಿಜಲ್ಟ್ ಕೊಡ್ತೀರಾ. ಎಲ್ಲ ದಾರಿಗಳು ಮುಚ್ಚೋಗಿದ್ದರೆ ಬೇವಿನ ಮರಕ್ಕೆ ನೀವು ಪೂಜೆ ಮಾಡಿದ್ರೆ 100% ನಿಮ್ಗೆ ಯಾವುದೋ ಒಂದು ದಾರಿ ಸಿಕ್ಕತ್ತೆ, 100%. ಇದು ನೋ ಡೌಟ್. ಮಾಡಿ, ನಿಮ್ಗೆ ನಿಮ್ಮ ಜಾತಕದಲ್ಲಿ ಯಾವುದೇ ದೋಷ ಇದ್ರೇನು, ನಂದು ಸಿಂಹ ರಾಶಿ ಮಕರ ರಾಶಿ ತುಲಾರಾಶಿ ಅಂದ್ಬಿಟ್ಟು ಭಯ ಪಡಬೇಡಿ. ಯಾವುದೇ ರಾಶಿ ಇದ್ರೇನು ಮಾಡ್ಬೋದು. ನಮ್ಮ ಶಾಸ್ತ್ರದಲ್ಲಿ ನಿಮಗೊಂದು ಪವರ್ ಅನ್ನೋದು ಇರಬೇಕು, ವಿಲ್ ಪವರ್ ಅನ್ನೋದು ಇರಬೇಕು. ಆ ವಿಲ್ ಪವರ್ ಇಲ್ಲ ಅಂದರೆ ನಿಮ್ಮ ಜಾತಕದಲ್ಲಿ ಎಲ್ಲ ದೋಷಗಳು ಬರ್ತದೆ. ವಿಲ್ ಪವರ್ ಅನ್ನೋದಿದ್ದರೆ ದೋಷ ಅನ್ನೋದು ಸ್ವಲ್ಪ ಕಡಿಮೆ ಇರುತ್ತೆ. ಅದೇ ಥರ ನೀವು ಧೈರ್ಯವಾಗಿದ್ದರೆ ನಿಮ್ಮನ್ನು ಯಾವ ಮಾಟ ಮಂತ್ರನೋ ಏನೂ ಮಾಡಲ್ಲ. ನಿಮಗೆ ಯಾವಾಗ ಧೈರ್ಯ ಇಲ್ಲ ಅಂದರೆ ಆವಾಗ ಮಾಟ ಮಂತ್ರನೋ ನಿಮಗೆ ಹಿಂದೇನೆ ಬರುತ್ತದೆ. ಯಾರನ್ನ ದಾರಿ ನಲಗೆ ನಿಮ್ಮೆನ್ನು ತಿಳಿದಿದ್ರೂ ಅದನ್ನು ಹಿಂದೇನೆ ಬರ್ತದೆ. ಈ ಮಂಜನ್ನ ಪ್ರಕೃತಿ ಶಾಸ್ತ್ರದಲ್ಲಿ ಯಾವತ್ತು ನೀವು ಧೈರ್ಯವಾಗಿದ್ದರೆ ಅವತ್ತು ನಿಮ್ಮ ಜಯ ನಿಮ್ಮಿದೆ. ನೀವು ನಿಮ್ಮ ಶತ್ರುಗಳನ್ನ ನೋಡಿ ಭಯ ಪಡಬೇಡಿ. ಯಾಕಂದರೆ ನಿಮ್ಮ ಶತ್ರುಗಳಂದರೆ ಯಾರು ಗೊತ್ತಾ, ಈ ಮಾಟ ಮಂತ್ರ ಇರ್ಬೋದು, ನಿಮ್ಮ ಜಾತಕ ದೋಷ ಇರ್ಬೋದು, ನನ್ನ ಟೈಮ್ ಸರಿಯಿಲ್ಲ, ಇವೆಲ್ಲ ನಿಮ್ಮ ಶತ್ರುಗಳೇ. ಮನುಷ್ಯ ಒಂದು ರೂಪದಲ್ಲಿ ಶತ್ರು ಆಗಿದ್ರೆ ಈ ಶಾಸ್ತ್ರಗಳು ನಿಮ್ಮ ಒಂದು ರೂಪದಲ್ಲಿ ಶತ್ರುಗಳೇ. ಇದಕ್ಕೆಲ್ಲ ನೀವು ಜಯಿಸಬೇಕು 100%. ಮಾಡಿ, ನೀವು ಮಾಡಿ ಫಲ ಶೀಘ್ರದಲ್ಲೇ ಸಿಕ್ಕತ್ತೆ. ಜೈ ಚಾಮುಂಡೇಶ್ವರಮ್ಮ ನ್ಯೂಮರಾಲಜಿ, 100% ನೀವು ಸಕ್ಸಸ್ ಆಗಬೇಕನ್ನು ನಾನು ಬೇಡ್ಕೊತಾ ಇದ್ದೀನಿ. ಆ ವಿಷ್ಣು ಮಾಯ ಕುಟ್ಟಿ ಚೇತಂದು ಆಶೀರ್ವಾದ, ಆ ಚಾಮುಂಡೇಶ್ವರಮ್ಮ ಆಶೀರ್ವಾದ ನಿಮ್ಮ ಮೇಲೆ ಇರಲಿ ಅಂದ್ಬಿಟ್ಟು ಬೇಡ್ಕೊತಾ ಇದ್ದೀನಿ. ಮಾಡಿ, ನೀವು ಸಕ್ಸಸ್ ಆಗ್ತೀರಾ. ಆಗಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಹಾಗೇನೆ ಬೆಲ್ ಐಕಾನ್ ಹಿಟ್ ಮಾಡಿ, ನೋಟಿಫಿಕೇಶನ್ ಎನೇಬಲ್ ಮಾಡ್ಕೊಡಿ, ಮತ್ತೆ ಈ ವಿಡಿಯೋನ ಎಲ್ಲರ ಜೊತೆ ಶೇರ್ ಮಾಡಿ.